हाई फ्रेंड्स वेलकम टू माय चैनल नानिवत्तु रेस्टोरेंट स्टाइल गोबी मंचूरी रेसिपी ना हेग माडो अंत तोरिस्तिद्दीनि इदक्के बेकागिरुव इंग्रेडिएंट्स मोदलिगे नानिल्लि हाफ केजी अष्टु क्वालिफ्लवर अन्नु कट माडि तोळ्दिट्कोंडिदीनि टू मीडियम साइज आनियन ना कट माडिट्कोंडिदीनि वन कैप्सिकम ना कट माडिट्कोंडिदीनि स्वल्प कोरियंडर लीव्स बेल्लुळ्ळियन्नु सण्ण पीस माडिट्कोंडिदीनि 5 टेबल स्पून कॉर्न फ्लोर 5 टेबल स्पून मैदा हिट्टु स्वल्प टोमेटो सॉस सोया सॉस रेड चिल्ली सॉस ग्रीन चिल्ली सॉस स्वल्प शुंठि बेल्लुळ्ळि पेस्ट ಕೊನೆಗೆ ರುಚಿಗೆ ಬೇಕಾದಷ್ಟು ಉಪ್ಪನ್ನ ತಕೊಂಡಿದ್ದೀನಿ ಇವಾಗ ಹೇಗೆ ಮಾಡೋದಂತ ನೋಡೋಣ ಮೊದಲಿಗೆ ಒಂದು ಪಾತ್ರೆಗೆ ನೀರನ್ನ ಹಾಕೊಂಡು ಇದಕ್ಕೆ ಟರ್ಮರಿಕ್ ಪೌಡರ್ ಹಾಗೂ ಸಾಲ್ಟ್ನ ಆ್ಯಡ್ ಮಾಡ್ಕೊಳ್ಳಿ ನಂತರ ಇದಕ್ಕೆ ಕ್ವಾಲಿಫ್ಲವರ್ನ ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ 2 ಮಿನಿಟ್ಸ್ ಕುದಿಸ್ಕೊಳ್ಳಿ 2 ಮಿನಿಟ್ಸ್ ಆದಮೇಲೆ ಇದನ್ನ ತೆಗೆಯಿರಿ ಇವಾಗ ಒಂದು ಬೌಲಿಗೆ ಕಾರ್ನ್ ಫ್ಲೋರ್ ಮೈದಾ ಹಿಟ್ಟು ಸಾಲ್ಟ್ ಹಾಗೂ ಚಿಲ್ಲಿ ಪೌಡರ್ನ ಹಾಕೊಂಡು ಇದನ್ನ ಮಿಕ್ಸ್ ಮಾಡಿ ಇದಕ್ಕೀಗ ಕ್ವಾಲಿಫ್ಲವರ್ನ ಹಾಕೊಳ್ಳಿ ಹಾಗೂ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಇದಕ್ಕೆ ಸ್ವಲ್ಪ ನೀರನ್ನ ಹಾಕೊಂಡು ಮಿಕ್ಸ್ ಮಾಡಿ ಇವಾಗ ಸ್ಟೌ ಮೇಲೆ ಒಂದು ಬಣಾಲೆ ಇಟ್ಕೊಂಡು ಅದು ಬಿಸಿ ಆದಮೇಲೆ ಇದಕ್ಕೆ ಒಂದೊಂದಾಗಿ ಗೋಬಿನ ಹಾಕೊಳ್ಳಿ ಇದನ್ನ ಮೀಡಿಯಂ ಫ್ಲೇಮ್ ನಲ್ಲಿ ಕಾಯಿಸ್ಕೊಳ್ಳಿ ಇದಾಗಿದೆ ಇದನ್ನ ತೆಗೆಯಿರಿ ಇವಾಗ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕೊಳ್ಳಿ ಅದು ಬಿಸಿ ಆದಮೇಲೆ ಇದಕ್ಕೆ ಬೆಳ್ಳುಳ್ಳಿ ಪೀಸ್ಗಳನ್ನು ಹಾಕಿ ಫ್ರೈ ಮಾಡಿ ಇದಕ್ಕೀಗ ಕಟ್ ಮಾಡ್ಕೊಂಡಿರುವ ಆನಿಯನ್ನ ಹಾಕೊಂಡು ಫ್ರೈ ಮಾಡಿ ಆನಿಯನ್ ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ಕ್ಯಾಪ್ಸಿಕಮ್ನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿ ನಂತರ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಿ ಈಗ ರುಚಿಗೆ ಬೇಕಾದಷ್ಟು ಉಪ್ಪನ್ನ ಹಾಕೊಳ್ಳಿ ಇವಾಗ ಇದಕ್ಕೆ ರೆಡ್ ಚಿಲ್ಲಿ ಸಾಸ್ ಹಾಗೂ ಗ್ರೀನ್ ಚಿಲ್ಲಿ ಸಾಸ್ನ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಮಿಕ್ಸ್ ಮಾಡಿ ಇದಕ್ಕೀಗ ಟೊಮೆಟೊ ಸಾಸ್ ಹಾಗೂ ಸೋಯಾ ಸಾಸ್ನ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡಿ ಇವಾಗ ಹಾಫ್ ಟೇಬಲ್ ಸ್ಪೂನ್ ಅಷ್ಟು ಕಾರ್ನ್ ಫ್ಲೋರಿಗೆ ಹಾಫ್ ಟೇಬಲ್ ಸ್ಪೂನ್ ಅಷ್ಟು ನೀರನ್ನ ಹಾಕ್ಕೊಂಡು
ಇದನ್ನ ಮಿಕ್ಸ್ ಮಾಡಿ ಆಮೇಲೆ ಇದಕ್ಕೆ ಆಡ್ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ಈಗ ಕಾಯಿಸಿಟ್ಟಿರುವ ಗೋಬಿನ ಆಡ್ ಮಾಡ್ಕೊಂಡು ಮಿಕ್ಸ್ ಮಾಡಿ ಕೊನೆಗೆ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಆಡ್ ಮಾಡ್ಕೊಳ್ಳಿ ಇವಾಗ ರೆಸ್ಟೋರೆಂಟ್ ಸ್ಟೈಲ್ನ ಗೋಬಿ ಮಂಚೂರಿ ರೆಡಿಯಾಗಿದೆ ಇದನ್ನು ಸರ್ವ್ ಮಾಡಬಹುದು ಇವತ್ತಿನ ನನ್ನ ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ಈ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿ Thanks for watching.